ಸ್ನೇಹಿತರೆ ನಮಸ್ಕಾರ. ಕಳೆದ ವಾರ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಕೆಲವು ಪ್ರಮುಖ ವ್ಯಕ್ತಿಗಳು ಒಂದು ಪ್ರೆಸ್ ಮೀಟ್ ಮಾಡ್ತಾ ಬಿ ಜೆ ಪಿ ಮೇಲೆ ಒಂದು ದೊಡ್ಡ ಮಟ್ಟದ ಸ್ಕ್ಯಾಮ್ ಆರೋಪವನ್ನು ಹೊರಿಸ್ತಾರೆ. ಅದೇನಪ್ಪ ಅಂದರೆ 30 ಲಕ್ಷ ಕೋಟಿ ಬಿ ಜೆ ಪಿಯಿಂದ ಈ ದೇಶಕ್ಕೆ ನಷ್ಟ ಆಗಿದೆ ಅಂತ. ಈ ಕ್ರೊನಾಲಜಿ ಹೇ ಅಮಿತ್ ಶಾ ಕಹತೆ ಹೇ ಬೈ ಶೇರ್ಸ್ ಬಿಫೋರ್ 4th June. 19 May ನರೇಂದ್ರ ಮೋದಿಜಿ ಕಹತೆ ಹೇ ಸ್ಟಾಕ್ ಮಾರ್ಕೆಟ್ ವಿಲ್ ಬ್ರೇಕ್ ರೆಕಾರ್ಡ್ಸ್ ಆನ್ June 4th. ಫಿರ್ 28 May ಕೋ ರಿಪೀಟ್ ಕರ್ತೆ ಹೇ 1st June ಮೀಡಿಯಾ ಝೂಠೆ ಎಕ್ಸಿಟ್ ಪೋಲ್ ರಿಲೀಸ್ ಕರ್ತಿ ಹೇ. ಬಿ ಜೆ ಪಿ ಕಾ ಒಫಿಷಿಯಲ್ ಜೊ ಇಂಟರ್ನಲ್ ಸರ್ವೆ ಥಾ ವೋ ಉನ್ಕೋ 220 ಸೀಟ್ ದೇ ರಾ ಥಾ. ತೊ ಯೇ ಇನ್ಫಾರ್ಮೇಶನ್ ಬಿ ಜೆ ಪಿ ಕೆ ಲೀಡರ್ಸ್ ಕೆ ಪಾಸ್ ಥಾ. ಇಂಟೆಲಿಜೆನ್ಸ್ ಏಜೆನ್ಸೀಸ್ ನೆ 200 ಔರ್ 220 ಕೆ ಬೀಚ್ ಮೇ ಸರ್ಕಾರ ಕೋ ಬತಾಯಾ ಥಾ ಕಿ ಉನ್ಕಿ ಸೀಟ್ಸ್ ಆ ರಹೀ ಹೇ. 3rd June ಕೋ ಸ್ಟಾಕ್ ಮಾರ್ಕೆಟ್ ಸಾರೇ ರೆಕಾರ್ಡ್ ತೋಡ್ ದೇತಾ ಹೇ ಔರ್ 4 June ಕೋ ಖಟಾಕ್ ಸೇ ಸ್ಟಾಕ್ ಮಾರ್ಕೆಟ್ ಅಂಡರ್ಗ್ರೌಂಡ್ ಚಲಾ ಜಾತಾ ಹೇ. ಮಾಧ್ಯಮಗಳ ಮುಂದೆ ಈ ದೇಶದ ಪ್ರಧಾನಮಂತ್ರಿ ಮಾತಾಡಿರೋದಂತೂ ನಾವ್ಯಾರೂ ಕೂಡ ನೋಡಿಲ್ಲ. ಆದರೆ ಎಲೆಕ್ಷನ್ ರಿಸಲ್ಟ್ ಇನ್ನು ಸ್ವಲ್ಪ ದಿನ ಇರಬೇಕಾದ್ರೆ ಕೆಲವೇ ಕೆಲವು ಮಾಧ್ಯಮಗಳ ಮುಂದೆ ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ, ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್, ಈ 3 ಜನ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಮಾತಾಡಿರೋದನ್ನು ನಾವು ನೋಡಿರ್ತೀವಿ, ಗಮನಿಸಿರ್ತೀವಿ. 13rd May ದೇಶದ ಗೃಹ ಮಂತ್ರಿ, ನೀವು ನೇರವಾಗಿ ಷೇರ್ಗಳನ್ನು ಖರೀದಿ ಮಾಡಿ 4 June ಆದಮೇಲೆ ಆ ಷೇರ್ಗಳು ಮೇಲೋಗ್ತವೆ ಅಂತ ಈ ದೇಶದ ಕೆಲವು ಜನರಿಗೆ, ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಹತ್ತಿರ ಇರುವಂಥ ಜನರಿಗೆ ಕರೆ ಕೊಡ್ತಾರೆ. ಅದಾದ 6ನೇ ದಿನಕ್ಕೆ, ಅಂದರೆ 19th May ನರೇಂದ್ರ ಮೋದಿ ಮೀಡಿಯಾ ಜೊತೆಗೆ ಮಾತಾಡ್ತಾ 4th June ಆದಮೇಲೆ ಸ್ಟಾಕ್ ಮಾರ್ಕೆಟ್ನ ನೋಡಿ ಒಂದು ದೊಡ್ಡ ಮಟ್ಟದ ರೆಕಾರ್ಡನ್ನು ಮಾಡುತ್ತೆ ಅಂತ ಹೇಳ್ತಾರೆ. 1st June ಈ ದೇಶದ ಮಾಧ್ಯಮಗಳು ದೊಡ್ಡ ಮಟ್ಟದ ಬಿ ಜೆ ಪಿ ಪರವಾದ ಎಕ್ಸಿಟ್ ಪೋಲ್ಗಳನ್ನು ಜನರ ಮುಂದೆ ಇಡ್ತವೆ. ಅದರಲ್ಲಿ 400ಕ್ಕೂ ಹೆಚ್ಚು ಸೀಟ್ಗಳು ಬರ್ಬೋದು ಅನ್ನುವಂಥ ನಿರೀಕ್ಷೆಗಳನ್ನು ಈ ಮಾಧ್ಯಮಗಳು ಇಟ್ಟಿರ್ತವೆ. ಈ ಬಿ ಜೆ ಪಿಯ ಇಂಟರ್ನಲ್ ಸರ್ವೆ ಪ್ರಕಾರವೇ ಬಿ ಜೆ ಪಿಗೆ 220ಕ್ಕಿಂತ ಜಾಸ್ತಿ ಸೀಟ್ ಬರಲ್ಲ ಅಂತ ಗೊತ್ತಿರುತ್ತೆ. ಇದು ಇನ್ನೂ ದೊಡ್ಡ ದೊಡ್ಡ ನಾಯಕರುಗಳಿಗೂ ಕೂಡ ಗೊತ್ತಿರುತ್ತೆ. ಆದರೆ ಅದೆಲ್ಲವನ್ನೂ ಕೂಡ ಬಿ ಜೆ ಪಿ ಮುಚ್ಚಿಟ್ಟಿರತ್ತೆ. ಇದಾದಮೇಲೆ 1st, 2nd, ಶನಿವಾರ, ಭಾನುವಾರ ಸ್ಟಾಕ್ ಮಾರ್ಕೆಟ್ಗೆ ರಜಾ ಇರುತ್ತೆ. 3rd May ಶೇರ್ ಮಾರ್ಕೆಟ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ದೊಡ್ಡ ಮಟ್ಟದ ರ್ಯಾಲಿಯನ್ನು ನಾವು ನೋಡ್ಬೋದು. ಮುಂದೆ 4th ಲೋಕಸಭಾ ಚುನಾವಣೆ ರಿಸಲ್ಟ್ ಬರುತ್ತೆ. ಬಿ ಜೆ ಪಿ ಅಂದ್ಕೊಂಡಂಗೆ ಪೂರ್ತಿ ಮೆಜಾರಿಟಿ ಬಂದಿರೋದಿಲ್ಲ, ಸ್ಟಾಕ್ ಮಾರ್ಕೆಟು ಪೂರ್ತಿ ಹಳ್ಳಕ್ಕೆ ಬಿದ್ದುಬಿಡತ್ತೆ. ಇದರಿಂದಲೇ ಭಾರತದ ಹೂಡಿಕೆದಾರರಿಗೆ ಸುಮಾರು 30 ಲಕ್ಷ ಕೋಟಿ ನಷ್ಟ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇರೋದು. ಹಾಗಾದರೆ ಈ ಆರೋಪಗಳು ನಿಜಾನ ಅಥವಾ ಸುಳ್ಳ, ಇದೆಲ್ಲವನ್ನು ಈ ದೇಶದ ಕಾನೂನು ವ್ಯವಸ್ಥೆ ಮತ್ತು ಇದರ ಉಸ್ತುವಾರಿ ವಹಿಸ್ಕೊಂಡಿರುವಂತಹ ಸೆಬಿ ಬಯಲುಗಳಿಬೇಕು. ಆದರೆ ನಿಜಕ್ಕೂ ಇದರಲ್ಲಿ ಲಾಸ್ ಆಗೋ ಚಾನ್ಸಸ್ ಇದೆಯಾ, ಅಥವಾ ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇರುವಂತೆ ಬಿ ಜೆ ಪಿಗರು ಏನಾದರೂ ದೊಡ್ಡ ಮಟ್ಟದ ದುಡ್ಡನ್ನು ವ್ಯವಸ್ಥಿತವಾಗಿ ಈ ಸ್ಟಾಕ್ ಮಾರ್ಕೆಟ್ನಿಂದ ಲೂಟಿ ಹೊಡೆದಿದ್ದಾರಾ, ನಿಜವಾಗ್ಲೂ ಇದರಲ್ಲಿ ಸ್ಕ್ಯಾಮ್ ನಡೆದಿರುವಂಥ ಎಲ್ಲ ಅಂಕಿಅಂಶಗಳು ಎದ್ದು ಕಾಣ್ತವೆ ಅಂತ ಅನೇಕ ಸ್ಟಾಕ್ ಮಾರ್ಕೆಟ್ನ ತಜ್ಞರು ಹೇಳ್ತಾರೆ. ಹಾಗಾದರೆ ಹೇಗೆಲ್ಲ ಸ್ಕ್ಯಾಮ್ಗಳನ್ನು ಮಾಡ್ಬೋದು ಅನ್ನುವಂಥ ಕೆಲವು ಸಾಧ್ಯತೆಗಳನ್ನು ನಾವು ಕೂಡ ಅಂದಾಜು ಮಾಡ್ಬೋದು, ಅದನ್ನು ನೋಡ್ಕೊಂಬರೋಣ ಬನ್ನಿ. ಆದರೆ ಅದಕ್ಕೂ ಮುಂಚೆ ಕೆಲವೊಂದು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಅಂಕಿಅಂಶಗಳನ್ನು ನೋಡಬೇಕಾಗತ್ತೆ. ಅವಾಗ ಮಾತ್ರ ಈ ಸ್ಕ್ಯಾಮ್ಗಳ ಬಗ್ಗೆ ನಮಗೆ ಸ್ವಲ್ಪ ಮಟ್ಟಕ್ಕೆ ಅರ್ಥ ಆಗ್ಬೋದು ಅಂತ ಅನಿಸುತ್ತೆ. ಸ್ನೇಹಿತರೆ, 2000ನೇ ಇಸವಿಯಿಂದ ಹಿಂದೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಡೇ ಟ್ರೇಡ್ ಅಥವಾ ಇಂಟ್ರಾಡೇ ಮಾಡುವವರ ಸಂಖ್ಯೆ ಭಾಳ ಕಡಿಮೆ ಇತ್ತು. ಅದನ್ನು ಡೆರಿವೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಪೇಪರ್ ವರ್ಕ್ನ ಮೂಲಕ ಸ್ಟಾಕ್ ಮಾರ್ಕೆಟ್ನ ವ್ಯವಹಾರಗಳನ್ನು ಮಾಡ್ತಾಯಿದ್ರು. ಆದರೆ 2000ನೇ ಇಸವಿಯಿಂದ ಈಚೆಗೆ ಇದು ಕೂಡ ಡಿಜಿಟಲ್ ಆಗಿ ಬದಲಾಯಿತು. ಆನ್ಲೈನ್ನಲ್ಲೇ ಷೇರ್ಗಳನ್ನು ಖರೀದಿ ಮಾಡಿ ಆನ್ಲೈನ್ನಲ್ಲೇ ಸೇಲ್ ಮಾಡುವಂಥ ಪದ್ಧತಿ ಮತ್ತು ಇದರ ವ್ಯವಸ್ಥೆ ಜಾರಿಯಾಯಿತು. ಕೇವಲ ಡಿಜಿಟಲ್ ಮಾತ್ರ ಉತ್ಪತ್ತಿಯಾಗಿಲ್ಲ, ಇದರ ಜೊತೆಗೆ ಇನ್ಫ್ಲೂಯೆನ್ಸರ್ಗಳು ಕೂಡ ಉತ್ಪತ್ತಿಯಾದರು. ಈ ಇನ್ಫ್ಲೂಯೆನ್ಸರ್ಗಳಿಂದ ದೇಶದಲ್ಲಿ ದೊಡ್ಡ ಮಟ್ಟದ ಯುವಜನತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಕಳ್ಕೊತಾ ಇದ್ದಾರೆ ಅಂದರೆ ನೀವು ನಂಬಲೇಬೇಕು. 2022ರ ಅಂಕಿಅಂಶಗಳನ್ನು ನೋಡೋದಾದರೆ 5.4 ಬಿಲಿಯನ್ ಹಣವನ್ನು ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಇಂಟ್ರಾಡೇ ಮೂಲಕ, ಅಂದರೆ ದಿನದ ಟ್ರೇಡ್ನಲ್ಲಿ ನಮ್ಮ ಭಾರತದ ಜನರು ದುಡ್ಡನ್ನು ಕಳ್ಕೊತಾ ಇದ್ದಾರೆ. ಅಂದರೆ ಈ ಟ್ರೇಡಿಂಗ್ ಮಾಡೋರಲ್ಲಿ ಒಬ್ಬರಿಗೆ ಸುಮಾರು 1,20,000 ರೂಪಾಯಿ ಲಾಸ್ ಆಗಿರ್ಬೋದು ಅನ್ನುವಂಥ ಅಂಕಿಅಂಶಗಳನ್ನು ಸೆಬಿ ಹೇಳುತ್ತೆ. ಇಷ್ಟೊಂದು ಹಣವನ್ನು ಕಳ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಇದೇ ಇನ್ಫ್ಲೂಯೆನ್ಸರ್ಗಳು. ನೇರವಾಗಿ ಕೆಲವು ಸಾಮಾಜಿಕ ಜಾಲತಾಣಗಳ ಮೂಲಕ ನಮ್ಮ ಮುಂದೆ ಬಂದು ಕೆಲವು ಸ್ಟಾಕ್ಗಳನ್ನು ಕೊಂಡ್ಕೋಬೋದು ಅಂತ ಹೇಳ್ತಾರೆ. ಇದನ್ನು ಕೇಳ್ಕೊಂಡಂಥ ಹಲವಾರು ಜನ, ಬಹುತೇಕ ಅಷ್ಟೂ ಷೇರ್ಗಳನ್ನು ನಮ್ಮಂಥ ಜನಸಾಮಾನ್ಯ ಜನ ಬೈ ಮಾಡ್ತಾ ಹೋಗ್ತಾರೆ.
ಇದಾದ ನಂತರ ಸ್ಟಾಕ್ ಮಾರ್ಕೆಟ್ನ ಬೆಲೆ ವಿಪರೀತ ಮೇಲೇರೋದಕ್ಕೆ ಶುರುವಾಗುತ್ತೆ. ಯಾವಾಗ ಮೇಲೇರೋದಕ್ಕೆ ಶುರುವಾಗುತ್ತೋ ನಾವು ಬೈ ಮಾಡಿದ್ದಕ್ಕಿಂತ ಕೆಳಗಡೆನೆ ಇದೇ ಇನ್ಫ್ಲೂಯೆನ್ಸರ್ಗಳು ಅಥವಾ ಕೆಲವೇ ಕೆಲವು ದೊಡ್ಡ ದೊಡ್ಡ ಕಂಪ್ನಿಗಳು ಮೊದಲೇ ನಮಗಿಂತ ಮೊದಲೇ ಅವರು ಬೈ ಮಾಡಿ ಕೈ ಕಟ್ಕೊಂಡು ಕೂತಿರ್ತಾರೆ. ಇವಾಗ ಹೇಗೂ ಅವ್ರು ಅಂದ್ಕೊಂಡಂಗೆ ಷೇರುಗಳನ್ನು ನಮ್ಮಂಥ ಜನ ಉದ್ದಕ್ಕೂ ಖರೀದಿ ಮಾಡಿ ಇಟ್ಟಿರ್ತೀವಿ, ಷೇರುಗಳೆಲ್ಲ ಮೇಲೋಗ್ತವೆ. ಇಂಥ ಸಮಯದಲ್ಲಿ ಅವ್ರಿಗೆ ದೊಡ್ಡ ಮಟ್ಟದ ಪ್ರಾಫಿಟ್ ಆಗಿರುತ್ತೆ. ಆ ಪ್ರಾಫಿಟನ್ನು ಅವರು ಬುಕ್ ಮಾಡಿಕೊಂಡು ಅವರು ಬೈ ಮಾಡಿದ್ದ ಅಷ್ಟು ಷೇರುಗಳನ್ನು ದೊಡ್ಡ ಮಟ್ಟದಲ್ಲಿ ಸೇಲ್ ಮಾಡಿಬಿಡ್ತಾರೆ. ತಕ್ಷಣ ಆ ಷೇರುಗಳ ಬೆಲೆ ಹಳ್ಳ ಹಿಡಿಯುತ್ತೆ. ಇದರಿಂದ ಸಾಮಾನ್ಯ ಜನ ಈ ಇನ್ಫ್ಲೂಯೆನ್ಸರ್ಗಳ ಮಾತುಗಳನ್ನು ಕೇಳಿಕೊಂಡು ಹೂಡಿಕೆ ಮಾಡಿದವರ ದುಡ್ಡು ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಇದರಿಂದ ದೊಡ್ಡ ಮಟ್ಟದ ಹೂಡಿಕೆ ಕಂಪ್ನಿಗಳು ಮತ್ತು ಕೆಲವೇ ಕೆಲವು ಇನ್ಫ್ಲೂಯೆನ್ಸರ್ಗಳು ಈ ಮಾರ್ಕೆಟ್ನಿಂದ ದುಡ್ಡು ತಗೊಂಡು ಹೋಗ್ಬಿಡ್ತಾರೆ. ಇದು ಸ್ಟಾಕ್ ಮಾರ್ಕೆಟ್ನ ಅಸಲಿ ಕತೆ. ಯಾವುದೇ ಇನ್ಫ್ಲೂಯೆನ್ಸರ್ಗಳು ಸಾರ್ವಜನಿಕರಿಗೆ ಸ್ಟಾಕ್ಗಳನ್ನು ಬೈ ಮಾಡಿ ಅಥವಾ ಷೇರು ಮಾರ್ಕೆಟ್ ಬಗ್ಗೆ ಗೈಡ್ ಮಾಡಬೇಕು ಅಂದರೆ ಅವರು ಸೆಬಿಯಿಂದ ಪರ್ಮಿಷನ್ ತಗೊಳ್ಬೇಕು ಮತ್ತು ಲೈಸೆನ್ಸ್ಗಳನ್ನು ಪಡ್ಕೊಂಡಿರಬೇಕು. ಆದರೆ ಈ ಇನ್ಫ್ಲೂಯೆನ್ಸರ್ಗಳು ಇದ್ಯಾವುದನ್ನು ಮಾಡದಲ್ಲೇ ಅವರು ವಿಡಿಯೋ ಮೊದಲು 10 ಸೆಕೆಂಡ್ ಡಿಸ್ಕ್ಲೇಮರ್ ಹಾಕ್ಕೊಂಡು ತಮ್ಮ ಅಂಕಿಅಂಶಗಳನ್ನು ಬಿತ್ತುತ್ತಾ ಇರ್ತಾರೆ. ನಮ್ಮ ಇನ್ವೆಸ್ಟರ್ಗಳಿಗೆ ಅಥವಾ ಡೈಲಿ ಟ್ರೇಡ್ ಮಾಡುವಂತಹ ನಮ್ಮಂಥ ಕಾಮನ್ ಜನಕ್ಕೆ ಇದರ ಅರಿವು ಕೂಡ ಇರೋದಿಲ್ಲ. ದಿನ ಅಲ್ಲೂ ಲಕ್ಷಾಂತರ ಹಣವನ್ನು ಕೆಲವೇ ಕೆಲವು ಜನರಿಗೆ ಕೊಟ್ಟು ಕೈ ಸುಟ್ಕೋತಾರೆ. ಒಂದು ಉದಾಹರಣೆ ಮೂಲಕ ನೋಡೋದಾದರೆ CNBC ಆ್ಯಂಕರ್ ಹೇಮಂತ್ ಗಾಯ್ ಅನ್ನುವಂಥ ಒಬ್ಬ ವ್ಯಕ್ತಿ ತನ್ನ ಮಾಧ್ಯಮದಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ಒಂದು ಪ್ರೋಗ್ರಾಮನ್ನು ನಡೆಸ್ತಾನೆ. ಅದರಲ್ಲಿ ಕೆಲವೇ ಕೆಲವು ಸ್ಟಾಕ್ಗಳನ್ನು ಬೈ ಮಾಡ್ಬೋದು ಅಂತ ಆ ಪ್ರೋಗ್ರಾಮ್ನಲ್ಲಿ ಹೇಳ್ತಾನೆ. ಇದಾದ ನಂತರ ಈ ಪ್ರೋಗ್ರಾಮನ್ನು ನೋಡಿದ ಬಹುತೇಕ ಜನ ಅವನ ಮಾತು ಕೇಳಿಕೊಂಡು ಬೈ ಮಾಡ್ತಾ ಹೋಗ್ತಾರೆ. ಆದರೆ ಈಗ ಹೇಳೋಕ್ಕೆ ಮುಂಚೆ ಹಿಂದಿನ ದಿನವೇ ತನ್ನ ಹೆಂಡತಿ ಮತ್ತು ಅವರ ಅಮ್ಮನ ಡಿಮ್ಯಾಟ್ ಅಕೌಂಟ್ ಮೂಲಕ ಆತ ಹೇಳಬೇಕಿರುವಂಥ ಎಲ್ಲ ಸ್ಟಾಕ್ಗಳನ್ನು ಬೈ ಮಾಡಿ ಇಟ್ಟಿರ್ತಾನೆ. ಈಗ ಆತ ಅಂದ್ಕೊಂಡಂಗೆ ಆ ಷೇರುಗಳು ಮೇಲೋಗ್ತವೆ. ಒಂದು ದಿನ ಆದಮೇಲೆ ಆ ಷೇರುಗಳನ್ನು ಅವನು ಮಾರ್ತಾನೆ. ಇದರಿಂದ ಇವನಿಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಆದರೆ ಪ್ರೋಗ್ರಾಮ್ ನೋಡಿ ಹೂಡಿಕೆ ಮಾಡಿದ್ದಂಥ ಅವ್ರ ದುಡ್ಡು ಲಾಸ್ ಆಗ್ಬಿಡುತ್ತೆ. ಹೀಗೆ ಉದಾಹರಣೆ ಕೊಡ್ತಾ ಹೋದರೆ ಬೇಕಾದಷ್ಟಿದ್ದಾವೆ. 2019 ಡೈಲಿ ಟ್ರೇಡ್ ಮಾಡುವವರ ಸಂಖ್ಯೆ 7 ಲಕ್ಷ ಇದ್ದರೆ 2024 ಈ ಸಂಖ್ಯೆ 45 ಲಕ್ಷ ದಾಟಿದೆ. ಸೆಬಿ ಪ್ರಕಾರ ಇಂಟ್ರಾಡೇ ಮಾಡೋ 100 ಜನರಲ್ಲಿ 95 ಜನ ಯಾವಾಗಲೂ ದುಡ್ಡನ್ನು ಕಳ್ಕೊತಾನೆ ಇರ್ತಾರೆ ಅಂತ ಹೇಳುತ್ತೆ. ಡೈಲಿ ಟ್ರೇಡ್ ಮಾಡುವವರ ಅಂಕಿಅಂಶಗಳನ್ನು ಬೇರೆ ದೇಶಗಳಿಗೆ ಹೋಲಿಸ್ಕೊಂಡು ನೋಡಿದ್ರೆ ನಮ್ಮ ದೇಶದಲ್ಲಿ ಇದು 400% ಇದೆ ಅಂತ ಇದೇ ಸಭೆ ಹೇಳುತ್ತೆ. ಇಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರಬೇಕಾದ್ರೆ ನಮ್ಮ ಸರ್ಕಾರದ ವ್ಯಕ್ತಿಗಳೇ ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ನೀವು ಷೇರುಗಳನ್ನು ಖರೀದಿ ಮಾಡಿ ಅಂದರೆ ಯಾರು ತಾನೇ ಮಾಡಲ್ಲ ಹೇಳಿ. ಈಗ ಈ ಗ್ರಾಫ್ನ ನೀವು ನೋಡೋದಾದರೆ ನಮ್ಮ 30 ಲಕ್ಷ ಕೋಟಿ ದುಡ್ಡು ಎಲ್ಲೋಗಿರ್ಬೋದು ಅಂತ ಗೊತ್ತಾಗತ್ತೆ. ಕೇವಲ ಸೆನ್ಸೆಕ್ಸ್ನ ಇಂಡೆಕ್ಸನ್ನು ನಾವು ನೋಡೋದಾದರೆ 31 ತನಕ ಏರಿಳಿತದಲ್ಲೇ ಇದ್ದಂತಹ ಇಂಡಿಯಾದ ಮಾರ್ಕೆಟ್ಟು 1 ತಾರೀಕು ನಮ್ಮ ಗೋಧಿ ಮಾಧ್ಯಮಗಳ ಸುಳ್ಳು ಎಕ್ಸಿಟ್ ಪೋಲ್ ಮತ್ತು ನಮ್ಮ 3 ಜನಪ್ರತಿನಿಧಿಗಳ ಹೇಳಿಕೆಯಿಂದ 3 ತಾರೀಕು ಮಾರ್ಕೆಟ್ ಓಪನ್ ಆದ ನಂತರ ದಿಢೀರಂತ ಮೇಲೋಗುತ್ತೆ. ಆದರೆ ಅದಕ್ಕೂ ಮೊದಲು ನಾನು ಈ ಹಿಂದೆ ಉದಾಹರಣೆ ಕೊಟ್ಟ ರೀತಿಯಲ್ಲಿ ವಿದೇಶಿ ಕಂಪ್ನಿಗಳು ಅಥವಾ ಇವರದ್ದೇ ಕೆಲವು ವ್ಯಕ್ತಿಗಳು ಏನಾದರೂ ಪ್ಲ್ಯಾನ್ ಮಾಡಿ ಈ ಹಿಂದೆನೆ ಹೂಡಿಕೆ ಮಾಡಿ ಇಟ್ಟಿದ್ರೆ ನಿಜವಾಗ್ಲೂ ಕೂಡ ಇದರಲ್ಲಿ ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗಿರೋದಂತೂ ಖಂಡಿತ ನಿಜ. ಯಾಕಂದರೆ ನಮ್ಮಂಥ ಜನಸಾಮಾನ್ಯರು ಅವರು ಇನ್ವೆಸ್ಟ್ ಮಾಡಿದ ನಂತರ ಇನ್ವೆಸ್ಟ್ ಮಾಡಿರ್ತಾರೆ. ಹಾಗಾಗಿ ನಮ್ಮ ದುಡ್ಡೆಲ್ಲ ಕೂಡ ಈ ಗ್ರಾಫ್ನ ಟಾಪ್ನಲ್ಲಿ ಇರುತ್ತೆ. ಯಾವಾಗ ಇದೇ ವಿದೇಶಿ ಬಂಡವಾಳಿಗರು ಮತ್ತು ಕೆಲವೇ ಕೆಲವು ವ್ಯಕ್ತಿಗಳು ತಮ್ಮ ಅಷ್ಟು ಹಣವನ್ನು ವಾಪಸ್ ತೆಗಿತಾರೋ ಆವಾಗ ಫುಲ್ಲು ಕೆಳಗೆ ಬಿದ್ದೋಗುತ್ತೆ. ಇದೇ 4 ತಾರೀಕು ರಿಸಲ್ಟ್ ದಿನ ಆಗಿದ್ದು. ಇವಾಗ ಮೇಲೆ ಕೊಂಡ್ಕೊಂಡಂಥ ಅಷ್ಟು ಜನರ ದುಡ್ಡು ನೀರಲ್ಲಿ ಹೋಮ ಮಾಡಿದಂಗೆ ಇದೇ ಕಂಪ್ನಿಗಳ ಕೈಲಿ ಮತ್ತು ಕೆಲವೇ ಕೆಲವು ವ್ಯಕ್ತಿಗಳ ಕೈಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿಯೇ ಭಾರತದ ಸಣ್ಣ ಸಣ್ಣ ಹೂಡಿಕೆದಾರರ ದುಡ್ಡು 30 ಲಕ್ಷ ಕೋಟಿ BJP ಮತ್ತು ಕೆಲವೇ ಕೆಲವು ಕಂಪ್ನಿಗಳ ಪಾಲಾಗಿದೆ ಅಂತ ಇದೇ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ವಾದ ಮಾಡ್ತಾ ಇರೋದು. ಹಾಗಾಗಿಯೇ ಭಾರತದ ಸ್ಟಾಕ್ ಮಾರ್ಕೆಟನ್ನು ನಿಯಂತ್ರಣ ಮಾಡ್ತಾ ಇರುವಂತಹ ಸೆಬಿ ಮತ್ತು ಜಂಟಿ ಸಂಸದೀಯ ಸಮಿತಿ ಮೂಲಕ ತನಿಖೆ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ರಫೇಲು, PM Care ಫಂಡು, ಪುಲ್ವಾಮಾ ಈ ಥರದ ಅನೇಕ ಪ್ರಕರಣಗಳ ತನಿಖೆಗಳು ನೆಲಕ್ಕಚ್ಚಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಈ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ನ ಬಗ್ಗೆ ನಿಜಕ್ಕೂ ತನಿಖೆ ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.